ಹಾಲ್ ಟಿಕೆಟ್ ಅನ್ನ ಪಡೆದು ಪರೀಕ್ಷೆ ಬರೆಯದೆ ಅಸಾದಿ ಮತ್ತು ರೇಷಮ್ ಇಬ್ರು ಕೂಡ ವಾಪಸ್ ಹೋಗಿದ್ದಾರೆ ಹಿಜಬ್ ಹೋರಾಟಗಾರ್ತಿಯರು ಉಡುಪಿ ಪರೀಕ್ಷೆ ಬರೀಬೇಕಾಗಿತ್ತು ಉಡುಪಿಯಲ್ಲಿ ಆದ್ರೆ ಹೈ ಡ್ರಾಮಾ ಮಾಡಿದ್ದಾರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೊನೆಗೂ ಕೂಡ ಪರೀಕ್ಷೆಯನ್ನ ಬರೀದೆ ವಾಪಸ್ ಹೋಗಿದ್ದಾರೆ ಒಂದು ಗಂಟೆ ಮನವೊಲಿಸಿದ್ರು ಕೂಡ ಬಗ್ಗಿಲ್ಲ ಪರೀಕ್ಷೆ ಹಾಲ್ನಿಂದ ಮನೆ ಕಡೆ ಹೊರಟಿದ್ದಾರೆ ಹಿಜಬ್ ವಿದ್ಯಾರ್ಥಿನಿಯರು ಹಾಲ್ ಟಿಕೆಟ್ ಪಡೆದ್ರೂ ಕೂಡ ಪರೀಕ್ಷೆಯನ್ನ ಬರೆದಿಲ್ಲ ಅಲಿಯ ಅಸಾದಿ ಮತ್ತು ರೇಷಮ್ ಇವತ್ತು ಎಕ್ಸಾಮ್ ಸೆಂಟರ್ಗೆ ಅವ್ರು ಬರ್ ಬರಲ್ಲ ಅಂತಲೇ ತುಂಬ ಜನ ಅನ್ಕೊಂಡಿದ್ರು ಆದರೂ ಬಂದಿದ್ದಾರೆ ಹಾಲ್ ಟಿಕೆಟ್ ಪಡ್ಕೊಂಡಿದ್ದಾರೆ ಆದರೆ ಪರೀಕ್ಷೆ ಬರದೆ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಅಲ್ಲಿಗೆ ಒಂದು ಗಂಟೆಗಳು ಇವರ ಮನವೊಲಿಸಿದ್ದಾರೆ ಖುದ್ದು ತಹಸೀಲ್ದಾರ್ ಅವರೇ ಬಂದು ಇವರ ಮನವೊಲಿಕೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆದರೂ ಕೂಡ ಮನವೊಲಿದಿಲ್ಲ ಯಾಕೆ ಇವರು ಪರೀಕ್ಷೆ ಬರೆದಿಲ್ಲ ಅಂತಂದರೆ ಹಿಜಬ್ ತೆಗೆದು ನಾವು ಪರೀಕ್ಷೆ ಬರೆಯಲ್ಲ ಹಿಜಬ್ ಹಾಕ್ಕೊಂಡೇ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಬಟ್ ಇವ್ರು ಯಾರೂ ಕೂಡ ಅದಕ್ಕೆ ಒಪ್ಪಿಲ್ಲ ಅಸಾದಿ ಮತ್ತು ರೇಷಂ ಕೊನೆಗೂ ಪರೀಕ್ಷೆ ಬರೆಯದೆ ತಮ್ಮ ಭವಿಷ್ಯಕ್ಕೆ ತಾವೇ ಕೊಳ್ಳಿ ಇಟ್ಟುಕೊಂಡಿದ್ದಾರೆ ಬಿಟ್ಟಿದ್ದು ಪಿಯುಸಿ ಪರೀಕ್ಷೆ ನಲ್ಲಿ ಫೇಲ್ ಆಗ್ತಾರೆ ತುಂಬಾ ಜನ ಅದು ಬೇರೆ ವಿಚಾರ ಬಟ್ ಇಲ್ಲಿ ನೋಡಿ ದೃಶ್ಯದಲ್ಲಿ ತಾವು ನೋಡಿ ಒಂದು ಗಂಟೆ ಅಲ್ಲಿ ಏನಾಯ್ತು ಏನಾಯ್ತು ಅಲ್ಲಿ ವೈರ್ ತಪ್ಪೆ ವೈರ್ ತಪ್ಪಾಲೆ ವೈರ್ ತಪ್ಪಾಲೆ ಒಂದು ಹಾ ಒಂದು ನಿಮಿಷ ಕ್ಲಿಯರ್ ಮಾಡಿಗೇಟ್ ತಗೊಂಡು ಪರೀಕ್ಷೆ ಬರ್ತರ ಸೊ ಕೊನೆಗೂ ಯಾವುದೇ ರಿಯಾಕ್ಷನ್ ಕೊಡದೆ ಹೋಗಿದ್ದಾರೆ ಅಸಾದಿ ಮತ್ತು ರೇಷಮ್ ಇಬ್ಬರು ಕೂಡ ಭವ್ಯ ಭವಿಷ್ಯಕ್ಕೆ ನಾಂದಿ ಹಾಡಬೇಕಾಗಿದ್ದ ಪರೀಕ್ಷೆಯನ್ನೇ ಬಿಟ್ಟು ನಮಗೆ ಧರ್ಮನೇ ಮುಖ್ಯ ಶಿಕ್ಷಣ ಅಲ್ಲ ಅನ್ನೋಂಥ ತೀರ್ಮಾನ ತಗೊಂಡು ಹೋಗಿದ್ದಾರೆ ಬಟ್ ಇದೇ ನಿರ್ಧಾರ ಅವ್ರದ್ದು ಈಗಾಗಲೇ ಸರ್ಕಾರ ಹಲವಾರು ಬಾರಿ ಹೇಳಿತ್ತು ನೋಟಿಸ್ ಕೊಟ್ಟಿತ್ತು ಹಿಜಬ್ ಹಾಕ್ಕೊಂಡು ಪರೀಕ್ಷೆ ಬರೆಯೋ ಹಂಗಿಲ್ಲ ಅಂತ ಗೊತ್ತಿತ್ತು ಅವರಿಗೆ ನಮ್ಮನ್ನು ಬಿಡಲ್ಲ ಅಂತಂದ್ಬಿಟ್ಟು ಹಾಗಿದ್ರೂ ಕೂಡ ಎಕ್ಸಾಮ್ ಸೆಂಟ್ರಿಗೆ ಬಂದಿದ್ದಾರೆ ಅಲ್ಲೊಂದು ಒಂದು ಗಂಟೆ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಸುಮ್ಮನೆ ಎಲ್ರಿಗೂ ಟೆನ್ಷನ್ನು ನಾವು ಹಂಗಿದ್ದಂತಹ ತೀರ್ಮಾನ ತೊಗೊಂಡಿದ್ದಿದ್ರೆ ಬರಲೇಬಾರ್ದಾಗಿತ್ತು ಎಕ್ಸಾಮ್ ಸೆಂಟ್ರಿಗೆ ಬಂದು ಒಂದು ಗಂಟೆ ಸುಮ್ಮನೆ ಎಲ್ರಿಗೂ ಗೊಂದಲ ಪರೀಕ್ಷಾ ಕೇಂದ್ರಗಳು ಪ್ರಶಾಂತವಾಗಿರುತ್ತೆ ಕೊನೆಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಪಾಪ ಓದ್ಕೋತಾ ಇರ್ತಾರೆ ಎಕ್ಸಾಮ್ಗೆ ಹೋಗೋಕ್ಕೂ ಮೊದಲು ಅಲ್ಲಿ ಬಂದು ಗಲಾಟೆ ಮಾಡಿ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಯಾಕೆ ಹೋಗಬೇಕಾಗಿತ್ತು ಎಕ್ಸಾಮಿಗೆ ಬಿಡೋಲ್ಲ ಅಂತ ಗೊತ್ತಿತ್ತು ಸೊ ಮನೆಯಲ್ಲೇ ಇರ್ಬೋದಾಗಿತ್ತು ಇವ್ರ ಮನೆಯಲ್ಲೇ ಇರ್ಬೋದಾಗಿತ್ತು ನಾಳೆ ದಿನ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ತಗೊಂಡ್ರು ರ್ಯಾಂಕ್ ತಗೊಂಡ್ರೂ ಕೂಡ ನೀವು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದವ್ರು ಅಲ್ಲ ಅಂತಲೇ ಬರುತ್ತೆ ಮಾರ್ಕ್ಸ್ ಕಾರ್ಡಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ನೀವು ರ್ಯಾಂಕ್ ಪಡಿಬೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ ದೀಪಕ್ ಅಲ್ಲಿಗೆ ಕಾಲೇಜು ಆಡಳಿತ ಮಂಡಳಿಯವರು ತಹಸೀಲ್ದಾರ್ ಪ್ರಾಂಶುಪಾಲರು ಯಾರ ಮನವಿಗೂ ಕೂಡ ಯಾರ ಓಲೈಕೆಗೂ ಕೂಡ ಬಗ್ಗದೆ ತಮ್ಮ ಹೋರಾಟವೇ ಮುಖ್ಯ ಧರ್ಮವೇ ಮುಖ್ಯ ಅಂತ ವಾಪಸ್ ಓದಿದ್ದಾರೆ ಇವರಿಬ್ರು ಕೂಡ ಅಷ್ಟೇ ಆಗಿರೋದಲ್ವಾ ಖಂಡಿತ ಅರವಿಂದ್ ಸುಮಾರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ತನಕ ನಡೆದಂಥ ಇದು ಹೈಡ್ರಾಮಾ ಅಂತ ಹತ್ತು ಗಂಟೆಯ ಆಸುಪಾಸಿಗೆ ಉಡುಪಿಯ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಹಾಲ್ ಟಿಕೆಟ್ ಅನ್ನು ಪಡಿತಾರೆ ಅಲ್ಲಿಂದ ಆಟೋ ರಿಕ್ಷಾದ ಮೂಲಕ ಎರಡೂ ವಿದ್ಯಾರ್ಥಿಗಳು ವಿದ್ಯೋದಯ ಪದವಿ ಪೂರ್ವ ಕಾಲೇಜಿಗೆ ಬಂದು ಹತ್ತು ಕಾಲರ ಸುಮಾರಿಗೆ ಕ್ಲಾಸಿಗೆ ಎಂಟ್ರಿ ಕೊಟ್ಟಿರ್ತಾರೆ ಆದರೆ ಅವರಿಗೆ ಹಿಜಾಬ್ ಹಾಕಿ ಮತ್ತು ಬುರ್ಕಾವನ್ನು ತೊಟ್ಟು ಕಾಲೇಜಿಗೆ ಎಂಟ್ರಿಯನ್ನು ಕೊಟ್ಟಿರೋದಿಲ್ಲ ಆ ನಂತರ ಸುಮಾರು ಅರ್ಧ ಗಂಟೆಗಳ ಗ್ರೇಸ್ ಪೀರಿಯಡ್ ಇರ್ತದೆ ಈ ಗ್ರೇಸ್ ಪೀರಿಯಡ್ನಲ್ಲಿ ಏನಾಗ್ತದೆ ವಿದ್ಯಾರ್ಥಿಗಳು ಬೇರೆ ಬೇರೆ ಸಮಸ್ಯೆಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಇರಬಹುದು ಅಥವಾ ಟ್ರಾಫಿಕ್ ಜಾಮ್ ಈ ತರದ ಬೇರೆ ಬೇರೆ ಸಮಸ್ಯೆಗಳಿಂದ ಬರುವಂತಹ ಅವಕಾಶ ಅಂದರೆ ಎಕ್ಸಾಮ್ ಸೆಂಟರ್ಗೆ ಹೋಗುವಂಥ ಅವಕಾಶ ಇದೆ ಆ ಅರ್ಧ ಗಂಟೆ ಕೂಡ ಈ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು ಮಾತುಕತೆಯನ್ನು ಮಾಡಿದ್ದಾರೆ ಸರ್ಕಾರದ ಆದೇಶ ಏನಿದೆ ಆ ಸರ್ಕಾರದ ಆದೇಶವನ್ನು ಕೊಟ್ಟಿರುವಂಥದ್ದು ಆ ನಂತರ ಪರೀಕ್ಷಾ ಸಿಬ್ಬಂದಿಗಳು ಕೂಡ ನಿಯಮಗಳು ಏನಿದೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದ್ದಾರೆ ಆದರೆ ಆಲಿಯಾ ಆಸಾದಿ ಮತ್ತು ರೇಷಮ್ ಅವರ ವಾದ ಒಂದೇ ಆಗಿತ್ತು ನಾವು ಹಿಜಬ್ ಹಾಕಿಕೊಂಡೇ ಎಕ್ಸಾಮನ್ನು ಅನ್ನು ಅವಕಾಶ ಕೊಡಿ ಅನ್ನುವಂಥದ್ದು ಈ ತರದ ಮನವೊಲಿಕೆಗಳಿಗೆ ಜಗ್ಗದಂಥ ಹಿನ್ನೆಲೆಯಲ್ಲಿ ಹತ್ತು ಐವತ್ತಕ್ಕೆ ಪರೀಕ್ಷಾ ಕೇಂದ್ರದಿಂದ ಎರಡೂ ವಿದ್ಯಾರ್ಥಿಗಳನ್ನು ಹೊರಗೆ ಕಳಿಸಿದ್ದಾರೆ ಹೊರಗೆ ಬಂದ ನಂತರ ಯಾವುದೇ ಮಾತುಗಳನ್ನು ಆಡಿಲ್ಲ ಒಳಗೆ ಏನಾಯಿತು ಅನ್ನೋದನ್ನ ವಿವರಿಸಿಲ್ಲ ತಮ್ಮ ಹೋರಾಟ ಏನಾಗಿತ್ತು ಮತ್ತೆ ಯಾಕೆ ಬಂದಿದ್ದೇವೆ ಹಿಜಬ್ ಹಾಕಿ ಅವಕಾಶ ಇಲ್ಲದಿದ್ರೂ ಕೂಡ ಯಾಕೆ ಸೆಂಟ್ರಿಗೆ ಬಂದಿದ್ದೇವೆ ಯಾವುದಕ್ಕೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ ಅರವಿಂದ್